ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಗುಬ್ಬಿಯಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆಗೆ ಅನುಮತಿ ನೀಡದ ಪೊಲೀಸರ ವಿರುದ್ಧ ನಾಗರಿಕರು ಪ್ರತಿಭಟಿಸಿದರು. ಗುಬ್ಬಿ ಪಟ್ಟಣದ ಜಗಜೀವನ್ ರಾಮ್ ನಗರದ ನಿವಾಸಿಗಳು ಗಣೇಶ ವಿಸರ್ಜನೆಗೆ ಡಿಜೆ ಸೌಂಡ್ ಸಿಸ್ಟಂಗೆ ಅನುಮತಿ ನೀಡದ ಕಾರಣ ಗುಬ್ಬಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ 206 ತಡೆದು ಪ್ರತಿಭಟಿಸಿದ ಘಟನೆ ನಡೆಯಿತು. ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಗಣೇಶ ವಿಸರ್ಜನೆಗೆ ಡಿಜೆ ಸೌಂಡ್ ಸಿಸ್ಟಂಗೆ ಅವಕಾಶ ಕಲ್ಪಿಸಿದ್ದಾರೆ ಎಂದು ಆರೋಪಿಸಿದ ಗಣೇಶ ವಿಸರ್ಜನಾ ಸಮಿತಿ ಸದಸ್ಯರು ಗುಬ್ಬಿ ಪೊಲೀಸ್ ಅಧಿಕಾರಿಗಳ ತಾಲೂಕಿನಲ್ಲಿ ತಾರತಮ್ಯ ನಡೆಸುತ್ತಿರುವುದು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ತುಮಕೂರು ಹೊರವಲಯದ ಮಾರನಾಯಕನಪಾಳ್ಯದಲ್ಲಿ ಗ್ರಾಮಾಂತರ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮಿಗಳು ಚಾಲನೆ ನೀಡಿದರು. ತುಮಕೂರು ಹೊರವಲಯದ ಮಾರನಾಯಕನಪಾಳ್ಯದಲ್ಲಿ ಲಗನ್ ಕ್ರೀಡಾ ಕ್ಲಬ್ ವತಿಯಿಂದ ಗ್ರಾಮಾಂತರ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮಿಗಳು ಬಾಲ್ ಎಸೆಯುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಶ್ರೀಗಳು, ಯುವಕರು ಕ್ರೀಡೆಗೆ ಹೆಚ್ಚು ಆಸಕ್ತಿ ನೀಡದೆ ಟಿವಿ ಮೊಬೈಲ್ಗೆ ಜೋತು ಬಿದ್ದಿದ್ದಾರೆ ಎಂದು ಹೇಳಿದರು. ಯುವಕರು ಆರೋಗ್ಯಪೂರ್ಣವಾಗಿರಲು ಕ್ರೀಡೆಗೆ ಹೆಚ್ಚಿನ ಮಹತ್ವ ನೀಡಬೇಕೆಂದು ತಿಳಿಸಿದರು. ಒಂದು ಟೂರ್ನಮೆಂಟ್ ಮಾಡಿ ನಮ್ಮ ಯುವಕರಿಗೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬರೆಸಲಿಕ್ಕೆ ಇಂತಹ ಟೂರ್ನಮೆಂಟ್ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಯುವ ಜನತೆ ನಮ್ಮ ದೇಶದ ಸಂಪತ್ತು. ಇವತ್ತು ನಮ್ಮ ಅಲ್ಲಿ ಕೂಡ ನಮ್ಮ ಭಾರತದಲ್ಲಿ 65% ಹೆಚ್ಚಿಗೂ ಕೂಡ ಯುವಕರಿದ್ದಾರೆ. ಅಂತಹ ಯುವ ಜನತೆಗೆ ಇಂತಹ ಒಂದು ಅವಕಾಶ ಅತ್ಯಂತ ಬೇಕಾಗಿರುವಂಥದ್ದು. ಕೇವಲ ಟಿವಿ ಮೊಬೈಲ್ ಇವುಗಳನ್ನು ಬಿಟ್ಟು ಆಟದ ಮೈದಾನದಲ್ಲಿ ಆಡುವುದರ ಮುಖಾಂತರವಾಗಿ ಏನು ವಿವೇಕಾನಂದರು ಕರೆಯನ್ನು ಕೊಡ್ತಾರೆ ಇವರಿಗೆ, ಯುವಕರಿಗೆ ಮಾಂಸದಂಥ ಕಬ್ಬಿಣದಂಥ ಮಾಂಸಕ್ಕಂಥ ಉಷ್ಣಿನಂಥ ನರಮಂಡಲ ಇರುವಂಥ ಯುವಕರು ಬೇಕು ಅಂತೇಳಿ, ಆ ರೀತಿಯ ಒಂದು ಆರೋಗ್ಯಪೂರ್ಣವಾದಂಥ ಯುವಕರು ಬೇಕು ಅಂದರೆ ಇವತ್ತಿಂತಹ ಚಟುವಟಿಕೆಗಳು ಬೇಕಾಗಿರುವಂಥದ್ದು. ಅದರಿಂದ ಇವತ್ತು ಏನಿಲ್ಲ ವ್ಯವಸ್ಥೆಗೊಳಿಸಿದ್ದಾರೆ ಇವರನ್ನೆಲ್ಲ ನಾನು ಅಭಿನಂದಿಸ್ತಾ. ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ಮಾತನಾಡಿ, ಆಟೋಟಗಳಿಗೆ ಹೆಚ್ಚು ಉತ್ತೇಜನ ಸಿಗಬೇಕಾಗಿದ್ದು, ಆದರೆ ಯುವಕರು ಮೊಬೈಲ್ ಟಿವಿ ಹಾವಳಿಗೆ ತುತ್ತಾಗಿ ಕ್ರೀಡೆಗೆ ನಿರಾಸಕ್ತಿ ತೋರಿಸುತ್ತಿದ್ದಾರೆಂದು ಹೇಳಿದರು. ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಆಟೋಟಗಳಿಗೆ ಉತ್ತೇಜನ ಕೊಡಲಿಕ್ಕೆ, ಇದೊಂದು ಐಕ್ಯತೆ ಸಾಧಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತೇಳಿ ಸಾರಲಿಕ್ಕೆ, ಆಮೇಲೆ ಅವರನ್ನು ಚಟುವಟಿಕೆಗಳ ಮುಖಾಂತರ ಈಗ ಯುವ ಜನತೆಗೆ ಒಂದು ಮೊಬೈಲು ಎರಡನೇದು ಟಿವಿ. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಎಂಬಿ ಕುಮಾರ್ ಮಾತನಾಡಿ, ಈ ಪಂದ್ಯಾವಳಿಗೆ 8 ತಂಡಗಳು ಆಗಮಿಸುತ್ತಿದ್ದು ವಿಜೇತ ತಂಡಕ್ಕೆ ನಗದು ಬಹುಮಾನ ನೀಡಲಾಗುವುದೆಂದು ತಿಳಿಸಿದರು. ಸಂಜೆ ಒಂದು 8 ಟೀಮು ಇಲ್ಲಿ ಬರ್ತಾ ಇದ್ದಾವೆ. ಆ 8 ಟೀಮ್ಗೆ ಒಂದು ಮೊದಲನೇ ಬಹುಮಾನವಾಗಿ ಒಂದು 11,000 ಚಿಲ್ಲರೆ, ಎರಡನೇ ಬಹುಮಾನವಾಗಿ ಒಂದು 5,000 ಚಿಲ್ಲರೆ, ಮೂರನೇ ಬಹುಮಾನವಾಗಿ ಒಂದು 2,000 ಚಿಲ್ಲರೆ ದುಡ್ಡನ್ನು ಇಟ್ಟು ಈ ಒಂದು ಟೂರ್ನಮೆಂಟು ನಡೆಸ್ತಾ ಇದ್ದಾರೆ. ಈ ಯುವಕರಿಗೆ ಮತ್ತು ನಮ್ಮ ಈ ಗ್ರಾಮಸ್ಥದ ಒಳ್ಳೆ ಹೆಸರು ತರಲಿ ಅಂತ ಹೇಳಿ ನಮ್ಮ ಈ ಯುವಕ. ಈ ಕಾರ್ಯಕ್ರಮಕ್ಕೆ ಮುನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಯುವ ಮುಖಂಡ ಬಟವಾಡಿ ಹಿಂದ್ರಗು, ಮಾರನಾಯಕನಪಾಳ್ಯದ ಬಾಳರಾಧ್ಯ, ಕ್ಯಾಸಂದ್ರದ ಗಣೇಶ್, ಮುಸ್ತಕ್ ಅಹಮದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ಡಿಸಿಸಿ ಬ್ಯಾಂಕ್ನ 65ನೇ ವಾರ್ಷಿಕ ಮಹಾಸಭೆಯು ಮಾಜಿ ಶಾಸಕ ಹಾಗೂ ಅಧ್ಯಕ್ಷ ಕೆಎನ್ ರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 2018-19 ಸಾಲಿನ 65ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಜಿಲ್ಲಾ ಶೈಕ್ಷಣಿಕ ತರಬೇತಿ ಸಂಸ್ಥೆ ಆವರಣದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬ್ಯಾಂಕ್ ತೆಗೆದುಕೊಂಡ ಕೆಲ ತೀರ್ಮಾನಗಳ ಬಗ್ಗೆ ವಿವರಿಸಿದರು. ತುಮಕೂರು ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡಿಸಿಸಿ ಬ್ಯಾಂಕ್ನಿಂದ 12 ಲಕ್ಷ ರೂ ಪ್ರೋತ್ಸಾಹ ಧನವನ್ನಾಗಿ ನೀಡಲಾಗಿದೆ ಎಂದು ರಾಜಣ್ಣರವರು ತಿಳಿಸಿದರು. ಕೆಲವೊಮ್ಮೆ ಅಲ್ಲಿ ಮಕ್ಕಳ ಹೆಚ್ಚು ಆಗ್ರಹಿಸಿ ಅವ್ರಿಗೆ ಊಟ ತಿಂಡಿ ಜಾಸ್ತಿ ಖರ್ಚು ಬಂದಾಗ ಆ ಖರ್ಚು ಹಣವನ್ನು ನಾವು ವಿಶೇಷ ಕೊಡೋದು ಅಂತ ಹೇಳಿದ್ದು, ಅದ್ರ ಪ್ರಕಾರ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಅನುಮೋದನೆ ಮಾಡತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಆದ್ರೆ ಇಲಾಖೆಯಲ್ಲಿ ಅವ್ರು ಯಾರು ಈ ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಬ್ಯಾಂಕ್ ಮೂಗಲ್ಸಿ ಮೇಲೆ ಸೂಪರ್ ಸೀಡ್ ಮಾಡೋವಾಗ ಇನ್ನೂ ಒಂದು ಆರೋಪ. ಅದ್ರ ಬಗ್ಗೆ ನಮ್ಮ ಗಂಗಣ್ಣ ಅವರು ಮತ್ತೆ ದೇವರಾಜುರವರು ವಿಶೇಷವಾಗಿ ಪತ್ರ ಕೊಟ್ಟಿದ್ದಾರೆ, ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತೇಳಿ. ಅದನ್ನ ಅಜೆಂಡಾ ಎಲ್ಲ ಮುಗಿದ ಮೇಲೆ ನಿಮ್ಮೆಲ್ಲ ಮಾತುಗಳು ಮುಗಿದ ಮೇಲೆ. ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಿತು. ಮಾಜಿ ಶಾಸಕ ಕೇಶಡಾಕ್ಷರಿ, ಜಿಜೆ ರಾಜಣ್ಣ, ರಾಜೇಂದ್ರ ಸೇರಿದಂತೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ 106 ಸದಸ್ಯರುಗಳು ಆಗಮಿಸಿ ಕೆಲ ಸಲಹೆಗಳನ್ನು ನೀಡಿದರು.
ತುಮಕೂರಿನಲ್ಲಿ ವರ್ಗಾವಣೆ ಆಗಿರುವ ಎಎಸ್ಪಿ ಶೋಭಾರಾಣಿ ಹಾಗೂ ನಗರದ ಸಿಪಿಐ ಚಂದ್ರಶೇಖರ್ ಅವರಿಗೆ ಅಭಿಮಾನ ಪ್ರೀತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ತುಮಕೂರು ನಾಗರಿಕ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ತುಮಕೂರಿನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾ ಶೋಭಾರಾಣಿ ಮತ್ತು ವೃತ್ತ ನಿರೀಕ್ಷಕರಾದ ಪೊಲೀಸ್ ಚಂದ್ರಶೇಖರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್, ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್ ನಮ್ಮ ಜಿಲ್ಲೆಗೆ ಬಂದು 18 ವರ್ಷ ಆಗಿದೆ. ಚಂದ್ರಶೇಖರ್ ಈಗ ನಮ್ಮ ಜಿಲ್ಲೆ ಬಿಟ್ಟು ಹೋಗುತ್ತಿರುವುದು ಹಾಗೂ ದಕ್ಷ ಪ್ರಾಮಾಣಿಕ ಅಧಿಕಾರಿ ಶೋಭಾರಾಣಿ ಬಿಟ್ಟು ಹೋಗುತ್ತಿರುವುದು ತುಂಬಾ ನಷ್ಟವಾಗಿದೆ ಎಂದು ತಿಳಿಸಿದರು. ಹಾಗೂ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಯ ಪ್ರಾಮಾಣಿಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಗುರುಗಿದರು. ಯಾಕೆಂದ್ರೆ ಯಾಕೆ ಮಾತಾಡಲು ಬಯಸಿದ್ದಾರಂದ್ರೆ ಅವರ ಒಂದು ಆ ನಿಟ್ಟಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ, 2015 ಚುನಾವಣೆ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ಸ್ ಆ ಟೈಮಲ್ಲಿ ಈ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂತಹ ವಿಧಾನಸಭಾ ಕ್ಷೇತ್ರ ಚುನಾವಣೆ ಅಂದ್ರೆ ಅದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇದ್ದಲ್ಲಿ ಚುನಾವಣೆ ಆಗ್ತಾ ಇದೆ. ಎಸ್ಪಿ ವ್ಯವಸ್ಥೆ ಮಾಡಬೇಕಾಯ್ತು ಅಥವಾ ಅಡಿಷನಲ್ ಎಸ್ಪಿ ಕೂಡ ವ್ಯವಸ್ಥೆ ಮಾಡಬೇಕಾಯ್ತು, ಹೆಂಗಪ್ಪ ಇವ್ರ ಮಧ್ಯದಲ್ಲಿ ಚುನಾವಣೆ ಏನಾಗ್ತದೆ ಅನ್ನೋ ಮಾಡಿದ್ರೆ ಅಂತ ಬಹಳ ಈಸಿ ಆಗಿದೆ. ಬಹಳ ನೀಡುವುದ ಚುನಾವಣೆ ಮಾಡಿಸುವಂತ ಆಗುತ್ತಲ್ಲಿ ಒಂದೇ ಒಂದು ಸಣ್ಣ ಕೈ ಘಟನೆ ಆಗದಿದ್ದಕ್ಕೆ ಅತ್ಯಂತ ಯಶಸ್ವಿಯ ಚುನಾವಣೆ ಮಾಡುವಂತ ಕೀರ್ತಿ ಸರ್ ನಮ್ಮ ಶೋಭಾರಾಣಿ ಹೋಗಬೇಕಾಗ್ತದೆ. ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ನಾಯಕರ ಎಂಬ ಸರ್ ದಯವಿಟ್ಟು ಸರ್ ಸುಮ್ಮನಿರಿ ಸರ್ ಸರ್ ಏನು ಅವರು ದೇವರು ಯಾರ ಪರ ಆಶೀರ್ವಾದ ಮಾಡ್ತಾರೆ ಅವ್ರು ಮಾಡ್ತಾರೆ ಸರ್, ಇದು ಸುಮ್ಮನೆ ಚುನಾವಣೆ ಮಾಡಿದ್ರೆ ನನಗೇ ಅವರು ಖುಷಿಯಾಗುತ್ತೆ ನೆನೆಸಿದ್ದೀನಿ ಅವ್ರು ಇವತ್ತು ಕೂಡ ಏನಿರ್ತಾರೆ ನೋಡಿ. ಇವತ್ತು ದಕ್ಷ ಅವರು ಕ್ಲಿಯರ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಪ್ರೀತಿ ವಿಶ್ವಾಸ ಕಚ್ಚಾರೆ. ಪೊಲೀಸ್ ಅಧಿಕಾರಿಯಾಗಿ ಕೇವಲ ಅರಿಷ್ಠ ಎಸ್ ಪಿ ಆಗಿ ಸ್ವಲ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಮನೆ ಕುಟುಂಬದ ಬಿಟ್ಟರೆ ಬರುವಂತಹ ಸಾರ್ವಜನಿಕರಿಗೆ ಒಂದು ಪ್ರೀತಿ ಗೌರವ ವಿಶ್ವಾಸ ಕೊಟ್ಟು ಅವರು ನಿಮ್ಮ ಪ್ರೀತಿ ಕಲಿಸಿ ಅಂತ ಇವತ್ತು ಸಾವಿರಾರು ಜನ ಸೇರ್ಪಡಾಗಿರುವಂತದ್ದು ಸಾವಿರಾರು ಜನ ನಿಮಗೆ ಇವತ್ತು ಹೇಳಿದ್ರೆ ಯಾರ ಅಭಿಮಾನ ಇದೆ ನೀವು ಯಾರಿಗೋಸ್ಕರ ಕಾರ್ಯಕ್ರಮ ಬಂದ್ರು ಹೇಳ್ತೀವಿ ಶೋಭಾರಾಮ ನಾನ್ ಶೋಭಾರಾಮಿಗೂ ಅಥವಾ ಚಂದ್ರಶೇಖರ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಅಂದ್ರೆ ಒಪ್ಪಕ್ ಸಾಧ್ಯ ಇಲ್ಲ. ನಾವೇ ಕಾಣುತ್ತೆ ಮತ್ತೊಮ್ಮೆ ನಾನು ಹೋಗಿಲ್ಲ ನೋಡ್ರಿ ಪಾಲಿಟಿಕ್ಸ್ ಇಸ್ ಗೇಮ್ ಯಾವಾಗ ಏನಾಗುತ್ತೋ ಯಾರು ಗೊತ್ತದ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್ ಅವರು, ಪರಮ ಪೂಜೆ ಶಿವಕುಮಾರ ಸ್ವಾಮೀಜಿಯ ನಾಡಲ್ಲಿ ಕೆಲಸ ಮಾಡಿರುವುದು ನಮ್ಮ ಪುಣ್ಯ, ನಾನು ಇಲ್ಲಿಂದ ಯಾವುದೇ ಬೆದರಿಕೆಗೆ ಹೋಗುತ್ತಿಲ್ಲ, ನನಗೆ ಆತ್ಮಸ್ಥೈರ್ಯ ಇದೆ ಎಂದು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಕೆಲವು ಸಂದರ್ಭದಲ್ಲಿ ನೇರ ನಿಷ್ಠೂರ ಮಾತುಗಳಿಂದ ಅಧಿಕಾರಿಗಳ ಸಾರ್ವಜನಿಕರ ವಿರೋಧವನ್ನು ಪಡ್ಕೊಂಡಿದ್ದೇವೆ. ನಿಮ್ಗೆಲ್ಲರೂ ಗೊತ್ತಿರಲಿ, ಐ ಆಮ್ ಫ್ರಮ್ ಲ್ಯಾಂಡ್ ಆಫ್ ಮಣಿಯಾ ಪೀಸ್. ಕೆಲವು ಅಧಿಕಾರಿಗಳು ನಮ್ಮನ್ನು ತಿಳಿದಿರುವ ಒಂದು ಪ್ರಯತ್ನವನ್ನ ಮಾಡಿದರೆ ಮಾನಭಾಗದಿಂದ ಮಾಡಿದರೆ ಅವೆಲ್ಲರನ್ನು ಎದುರಿಸುವಂತಹ ಶಕ್ತಿ ಭಗವಂತನನ್ನು ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಸಹಕಾರ ಇದೆ ಮತ್ತು ಇದೇ ಕಾರ್ಯಕ್ಕೆ ಚಂದ್ರಶೇಖರ್ ಕಂಡು ಬರ್ತಾನೆ. ನಿಮ್ಮೆಲ್ಲರ ಆರೋಗ್ಯ ಯಾರನ್ನೂ ನಮ್ಮನ್ನ ನಿರ್ಬಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ, ನೋಡ್ರೆ ಸಾಧ್ಯವೇ ಇಲ್ಲ ಅಂತ ಮಾತನ್ನು ಹೇಳ್ತೇನೆ. ಮಾನ್ಯ ಎಸ್ ಪಿ ಸಾಹೇಬರು ಬಹಳಷ್ಟು ಜವಾಬ್ದಾರಿಯಿಂದ ನನಗೆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಅದರಂತೆ ಹಿಂದೆ ಇದ್ದಂತಹ ನಗರ ಡಿಎಸ್ಪಿ ಸಾಹೇಬರ ಶೋಭಾರಾಣಿ ಮೇಡಮ್ ಅವರು ಹೆಚ್ಚಿನದಾಗಿ ನಮಗೆ ಒಬ್ಬ ಅಗ್ಗದ ಸ್ಥಾನದಲ್ಲಿ ನಿಂತು ನನ್ನನ್ನು ಉರಿದುಂಬಿಸಿ ನಿಮ್ಮೆಲ್ಲರ ಮನವನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ನಾನು ಒಂದು ಮಾತನ್ನ ಹೇಳುತ್ತೇನೆ, ಯಾರು ಜನರ ಮಧ್ಯದಲ್ಲಿ ಇರ್ತೀವಿ, ಯಾರು ಜನರೊಂದಿಗೆ ಇರ್ತೀವಿ, ಅವರು ಯಾವಾಗಲೂ ಜನರ
ಮನಸ್ಸನ್ನ ಖಂಡಿತ ಗೆಲ್ತೇವೆ. ಆ ವಿಶ್ವಾಸವನ್ನು ನಾವು ಕೆಲವೊಂದು ನಿದರ್ಶನಗಳನ್ನು ನಿಮ್ಮಂತೆ ಹಚ್ಚಿಕೊಳ್ತೇನೆ ಸ್ನೇಹಿತರೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶೋಭಾರಾಣಿ ಅವರು ಮಾತನಾಡಿ, ಈ ದಿವಸ ನಿಮ್ಮ ಅಭಿಮಾನ ಪ್ರೀತಿ ನೋಡುತ್ತಿದ್ದರೆ ಇದೆಲ್ಲ ಹೇಗೆ ಸಾಧ್ಯ ಎಂದು ನನಗೆ ಅನಿಸುತ್ತೆ. ತುಮಕೂರಿನಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ನೀವು ಕೊಟ್ಟಂತ ಸಹಕಾರ ನಾನು ಯಾವಾಗಲೂ ನೆನಪಿಸಿಕೊಳ್ಳುವೆ. ತುಮಕೂರು ನನ್ನ ತವರಿನ ಮನೆ ಎಂದು ಕಂಬನಿಯ ಸಂತೋಷದೊಂದಿಗೆ ನುಡಿದರು. ಇದು ಈ ದಿವಸ ನಿಮ್ಮನ್ನೆಲ್ಲ ನೋಡಿ ನನಗೆ ಅನಿಸುತ್ತೆ ಅದೇನು ಸಾಧ್ಯ ಆ ಥರ ಮಾಡಬೇಕು. ಇಷ್ಟು ಅಭಿಮಾನದಿಂದ ಇಷ್ಟು ಪ್ರೀತಿಯಿಂದ ನೀವೆಲ್ಲರೂ ನಾನು ತಡವಾಗಿ ಬಂದಾಗ ನನಗೆ ನನಗೆ ಗಿಲ್ಟ್ ಅನಿಸುತ್ತೆ. ಯಾಕಂದರೆ ನಾನು ಮಂಡ್ಯದಿಂದ ಇವತ್ತೇ ಹೊರಟು ತಂದೆ. ಸ್ವಲ್ಪ ಲೇಟ್ ಆಯಿತು, ಯಾವುದೋ ಒಂದು ಮೈಸೂರಲ್ಲಿ ಸಾವಾಗಿತ್ತು, ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ತಡವಾಯಿತು ನನಗೆ ಅನಿಸ್ತಾ ಇತ್ತು. ಆದರೆ ಇಷ್ಟು ಸಮಯ ಆದ್ರೂ ಎಲ್ಲರೂ ಈ ಥರ ಕೂತ್ಕೊಂಡು ಒಂದು ಪ್ರೀತಿಯಿಂದ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರ. ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಚಿರಋಣಿ. ಒಂದು ಮಕ್ಕಳಿಗೆ ತಾಯಿ ಜನ್ಮ ಕೊಡಬೇಕಾದ್ರೆ ಇದು ಗಂಡು ಹೆಣ್ಣು ಅಂತ ಜನ್ಮ ಕೊಡ್ತಾಳೆ. ಹಾಗೆ ನನ್ನ ತಾಯಿ ನನಗೆ ಒಂದು ಹೆಣ್ಣಂತ ಜನ್ಮ ಕೊಟ್ಟಿದ್ದಾರೆ. ಇಲಾಖೆ ಪೊಲೀಸ್ ಇಲಾಖೆ ಬಂದ ಮೇಲೆ ಒಂದು ಸಿವಿಲಿಯನ್ನ ಪೊಲೀಸ್ ಅಂತ ಕನ್ವರ್ಟ್ ಮಾಡ್ತದೆ. ಒಂದು ಸಾಮಾನ್ಯ ಜನರನ್ನ ಒಂದು ಪೊಲೀಸ್ ಅಧಿಕಾರಿಯನ್ನಾಗಿ ಕನ್ವರ್ಟ್ ಮಾಡ್ತದೆ. ಆ ಟ್ರೈನಿಂಗ್ ಕೊಟ್ಟಿರೋ ಪ್ರತಿಯೊಂದನ್ನು ನಮಗೆ ತವರು ಮನೆ ಅಂತ ಫೀಲಿಂಗ್ ಇರ್ತದೆ. ಸೇಮ್ ತವರು ಮನೆ ಅಂತಾನೇ ಅನಿಸ್ತದೆ. ನಾವು ಟ್ರೈನಿಂಗ್ ಮಾಡಿರೋದು KPA. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಪ್ರೊಫೆಷನಲ್ ಟ್ರೈನ್ ಮಾಡಿದ್ದೆ ತುಮಕೂರು ಜಿಲ್ಲೆಯಲ್ಲಿ. ಈ ದಿವಸ ಒಂದು ಹೆಣ್ಣು ಮಗಳು ತನ್ನ ತವರು ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ನೊಂದ್ಕೊಂಡು ಹೊರಗೋಗ್ತಾಳೋ ಅಷ್ಟೇ ನೊಂದ್ಕೊಂಡು. ಯಾಕಂದ್ರೆ ನಿಮ್ಮೆಲ್ಲರೂ ಪ್ರೀತಿ ಅಭಿಮಾನ ನನ್ನ ತುಂಬಾ ಕಟ್ಟಾಗಿದೆ. ಈಗಾಗಲೇ ಸಾಕಷ್ಟು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು ಹೇಳ್ತಾ ಇದ್ರು, ಇದು ಬೀಳ್ಕೊಡುಗೆ ಸಮಾರಂಭ ಅನ್ಬೇಡಿ ಇದು ಅಂತ ಹೇಳಿ, ಯಾಕೆಂದ್ರೆ ಇದು ತಾತ್ಕಾಲಿಕ ಅಷ್ಟೇ ಅಂತ. ಖಂಡಿತ ಬರ್ಬೇಕು ನನ್ಗೆ ಆಸೆ ಹುಟ್ಟಿದೆ. ಖಂಡಿತ ಇದೇ ತುಮಕೂರಿಗೆ ಮತ್ತೆ ಬರಬೇಕು ಅನ್ನೋ ಆಸೆ ಖಂಡಿತ ಹೋಗ್ತದೆ. ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನನ್ನ ಮನಸ್ಸು ಕೆಲವರು ಒಂದು ಸ್ವಲ್ಪ ನೋವಾಗೋತ್ರ ಮಾತಾಡಿದ್ರೆ ತುಂಬ ಹಲವಾರು ಜನಗಳಿಗೆ ಗೊತ್ತಿರಬೇಕು. ಎಲ್ಲ ಕಡೆನೂ ಒಳ್ಳೆಯವರಿದ್ದರೆ ಕೆಟ್ಟವರಿಗೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಈ ಒಂದು ವಿಶ್ವಾಸ ನಿಮ್ಮ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಇದೆಯಲ್ಲ ಇದು ನನ್ನ ಸದಾ ಚಿರಋಣಿ ಆಗಿರ್ತೀನಿ. ಮತ್ತೆ ಇಲ್ಲಿ ಬರೋವಂಥ ಅವಕಾಶ ಸಿಗಲಿ ಅಂತ ದೇವ್ರನ್ನ ಹೇಳ್ಕೊಳ್ತೀನಿ. ಈ ತುಮಕೂರು ಬಂದಿದ್ದು ಎಷ್ಟೋ ಆಕ್ಸಿಡೆಂಟಲ್ಲಿ ನಾನು ಬರಬೇಕಂತ ನಾನು ಬರ್ತೀನಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಬಟ್ ಈ ತುಮಕೂರು ವರ್ಗಾವಣೆ ಆಗಿ 2 ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನೀವು ಕೊಟ್ಟಿರೋಂಥ ಸಹಕಾರ ಅಂದರೆ ಪ್ರತಿಯೊಬ್ಬರು ಜನಗಳಾಗಿ ಅಥವಾ ಲೀಡರ್ಸ್ ಆಗಲಿ ಅಥವಾ ಮಾಧ್ಯಮದವರಾಗಲಿ ಪ್ರತಿಯೊಬ್ಬರು ನೀವು ಕೊಟ್ಟಿರೋ ಎಲ್ಲ ಸಹಕಾರನೂ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ. ಸಮಾರಂಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್, ಪೂಜ್ಯ ಮಹಾಪೌರರಾದ ಲಲಿತ ರವಿಕುಮಾರ್, ಉಪಮಹಾಪೌರರಾದ ಶ್ರೀಮತಿ ರೂಪಾ ಶೆಟ್ಟರವರ್, ಮಾಜಿ ಸಂಸದ ಮುದ್ದಮ್ಮೇಗೌಡ, ತುಮಕೂರು ಜಿಲ್ಲಾ ಎಸ್ಪಿ ವಂಶಿಕೃಷ್ಣರವರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದರು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ SR ನಾಗರಾಜ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ವಾರ್ಷಿಕ ಮಹಾಸಭೆ ನಡೆಯಿತು. ಸಭಾದ ಅಧ್ಯಕ್ಷ SR ನಾಗರಾಜರಾವ್ ಅಧ್ಯಕ್ಷತೆಯಲ್ಲಿ ಜಯನಗರದ ವಿಪ್ರಭವನದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಂಘದ ಸಹ ಕಾರ್ಯದರ್ಶಿ ಚಿದಂಬರ್ ಜೋಶಿರವರು ಮತ್ತು ಪ್ರಧಾನ ಕಾರ್ಯದರ್ಶಿ HS ರಾಘವೇಂದ್ರರವರು ವರದಿಯನ್ನು ಮಂಡಿಸಿದರು. ಆ ನಂತರ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಸುರೇಶ ಹೊಳ್ಳ, ಖಜಾಂಚಿ ರಮೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ತಿಗಳ ಸಮುದಾಯದ ಪ್ರತಿಮಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು.
ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ಸಮುದಾಯ ಭವನದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದ ಅಗ್ನಿ ಬನ್ನೀರಯ್ಯ ತಿಗಳ ಮಹಾಸಭಾ ಮತ್ತು ಅಗ್ನಿ ಕುಲ ತಿಗಳ ಜನಾಂಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಪಾಲಿಕೆ ಮೇಯರ್ ಲಲಿತಾ ರವೀಶ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಲಿತಾ ರವೀಶ್ ಅವರು, ವಿದ್ಯಾರ್ಥಿಗಳು ಸಮಯವನ್ನು ವ್ಯಯ ಮಾಡದೆ ವಿದ್ಯಾರ್ಜನೆಗೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು. ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಅಧ್ಯಕ್ಷ ಎಂ ಆಂಜನೇಯ ಅಧ್ಯಕ್ಷತೆ ವಹಿಸಿದ್ದರು. ಅಗ್ನಿಕುಲ ತಿಗಳ ಜನಾಂಗದ ಅಧ್ಯಕ್ಷೆ ಕುಂಬಿ ನರಸಯ್ಯ, ಸಾಹಿತಿ ಕವಿತಾ ಕೃಷ್ಣ, ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮಯ್ಯ, ಪಾಲಿಕೆ ಮಾಜಿ ಸದಸ್ಯ ಪ್ರೆಸ್ ರಾಜಣ್ಣ, ಸದಸ್ಯರಾದ ಶ್ರೀನಿವಾಸ್, ಶಶಿಕಲಾ ಗಂಗಾನುಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೋಲಾರದಲ್ಲಿ ಕನ್ನಡ ಹಾಡುಗಳ ಹಬ್ಬವು ಅದ್ದೂರಿಯಾಗಿ ನಡೆಯಿತು. ವಾಯ್ಸ್ ಆಫ್ ಕೋಲಾರದ ವತಿಯಿಂದ ಕನ್ನಡ ಕರೋಕೆ ಹಾಡುಗಳ ಹಬ್ಬ ಕಾರ್ಯಕ್ರಮ ಕೋಲಾರ ನಗರದ ಚೆನ್ನೈ ರಂಗಮಂದಿರದಲ್ಲಿ ನೆರವೇರಿತು. ಕೋಲಾರ ಜಿಲ್ಲೆಯ ಅಂಗವಿಕಲರ ಮತ್ತು ಅನಾಥ ಮಕ್ಕಳ ಸಹಾಯಾರ್ಥ ನಡೆದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಸುಮಾರು 136 ಮಂದಿ ಗಾಯಕ ಗಾಯಕಿಯರು ನೋಂದಾಯಿಸಿಕೊಂಡಿದ್ದು ಸುಶ್ರಾವ್ಯವಾಗಿ ಗಾಯನ ಮಾಡುವ ಮೂಲಕ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರ ಮನ ತಣಿಸಿದರು. ಇನ್ನು ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಗಾಯಕ ಜನ್ಮಘಟ್ಟ ಕೃಷ್ಣಮೂರ್ತಿ ಹಾಗೂ ಮತ್ತಿಗುಂಟೆ ಕೃಷ್ಣರವರು ಸುಶ್ರಾವ್ಯವಾಗಿ ಜನಪದ ಗೀತೆ ಹಾಡುವ ಮೂಲಕ ಪ್ರತಿಭೆಗಳಿಗೆ ಉತ್ತೇಜನ ನೀಡಿದರು. ಈ ಸಂದರ್ಭದಲ್ಲಿ ಖ್ಯಾತನಾಮರಾದ ಕಲಾವಿದ ಗೋಪಾಲಕೃಷ್ಣ ಶ್ರೀರಾಮಪ್ಪರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ನಿರೂಪಕರಾದ ನಾಗರಾಜ್ ಬಸರಕೋಡ ನೆರವೇರಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಹರಟಿ ಸಂಪತ್, ಸತ್ಯನಾರಾಯಣ್, ಮುರಳಿ ಮೋಹನ್, ರಾಮಮೂರ್ತಿ, ಬಸವರಾಜ್ ಮತ್ತಿತರರು ಸಹೃದಯರು ಹಾಜರಿದ್ದರು. ತಡರಾತ್ರಿ ಬಾಣವರ ನಾಗವಲ್ಲಿ ಮಧ್ಯೆ ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿಯಾಗಿದ್ದು ಯಾವುದೇ ಪ್ರಾಣಾಯಪಗಳು ಸಂಭವಿಸಿಲ್ಲ. ಟ್ರ್ಯಾಕ್ಟರ್ ಬಲಗಡೆ ತೆಗೆದುಕೊಳ್ಳುವಾಗ ಇಂಡಿಕೇಟರ್ ಹಾಕದ ಪರಿಣಾಮ ಹಿಂದಿನಿಂದ ಬಂದ ಬಸ್ ಡಿಕ್ಕಿಯಾಗಿ ಸಣ್ಣ ಪುಟ ಗಾಯಗಳಾಗಿರುವ ಘಟನೆ ಭಾನುವಾರ ನಾಗವಲ್ಲಿ ರಸ್ತೆ ಮಧ್ಯ ತಡರಾತ್ರಿ ನಡೆದಿದೆ. ನೀಲಗಿರಿ ಪೋಸ್ಟ್ ಟ್ರ್ಯಾಕ್ಟರ್ ಭಾನುವಾರ ಬಿಟ್ಟು ಇನ್ನು ನಾಗವಲ್ಲಿ ಕಡೆ ಮುಂದೆ ಹೋಗ್ತಿರ್ಬೇಕಾದ್ರೆ ಹಿಂದಿನಿಂದ ಬರ್ತಕ್ಕಂಥ ಬಸ್ಸಿಗೆ ನೀಲಗಿರಿ ಪೋಸ್ಟ್ ಅಲ್ಲಿ ಬರ್ತಕ್ಕಂಥ ಟ್ರ್ಯಾಕ್ಟರ್ ನಲ್ಲಿ ಯಾವುದೇ ಇಂಡಿಕೇಟರ್ ಇಲ್ಲದೆ ಹೋಟ್ಲಿಗೆ ರೈಟ್ ಸೈಡ್ ಗೆ ಎಳೆದಿರೋ ಸಮಯದಲ್ಲಿ ಬಸ್ ಹಿಂದಿನಿಂದ ಬಂದಿದೆ. ಅದು ಸ್ವಲ್ಪ ಟಚ್ ಆಗಿ ಸೇಫ್ಟಿಗೆ ಏಟ್ ಆಗಿದೆ. ಯಾವುದೇ ಪ್ರಾಣಾಪಾಯ ಯಾವುದೇ ತೊಂದರೆ ಆಗಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿ ಅವ್ರನ್ನ ಜನರಲ್ ಆಸ್ಪತ್ರೆ 4 ಜನ ಅಡ್ಮಿಟ್ ಮಾಡಿದ್ದಾರೆ. ಯಾವುದೂ ಇಲ್ಲ. ಎಲ್ಲ ಪೊಲೀಸ್ ಅವರು ಬಂದು ಗಾಡಿಗಳನ್ನ ಎರಡು ಸ್ಟೇಷನ್ ತಗ ಹಾಕಿದ್ದಾರೆ. ಏನು ತೊಂದರೆ, ಯಾವ್ದು ಪ್ರಾಣಾಪಾಯ. ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿದ್ದು ಗಾಯಾಳುಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರ್ಕಾರಿ ಯೋಜನೆಗಳಿಗಾಗಿ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ ಎಂದು ಚಿಂತಾಮಣಿಯಲ್ಲಿ ಶಿರಸ್ತೆದಾರ್ ಶೋಭಾ ಮನವಿ ಮಾಡಿದ್ದಾರೆ.
ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಮಧ್ಯವರ್ತಿಗಳ ಬಳಿ ತೆರಳದೆ ನೇರವಾಗಿ ಕಂದಾಯ ಅಧಿಕಾರಿಗಳನ್ನು ಕಂದಾಯ ಕಚೇರಿಗಳಿಗೆ ಸಂಪರ್ಕಿಸಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕೆಂದು ಶಿರಸ್ತೆದಾರ್ ಶೋಭಾ ನುಡಿದರು. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಿಂಚಣಿ ಹಾದಲತ್ ಮತ್ತು ಕಂದಾಯ ಹಾದಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತಾಲೂಕಿನ ಎಲ್ಲಾ ಅಧಿಕಾರಿಗಳು ಇರುವುದೇ ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸಲು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ಕಂದಾಯ ಇಲಾಖೆಗಳಿಗೆ ಭೇಟಿ ನೀಡಿ ತಮಗೆ ಬೇಕಾದ ಕೆಲಸಗಳಿಗೆ ಸಂಬಂಧಿಸಿದ ಸೂಕ್ತ ದಾಖಲೆಗಳನ್ನು ನೀಡಬೇಕೆಂದರು. ಆ ಪಿಂಚಣಿಗೆ ಸಂಬಂಧಪಟ್ಟಂತಹ ಯಾವುದೇ ಯಾವ್ದಾದ್ರು ಅವ್ರಿಗೆ ಪಿಂಚಣಿ ಬರ್ತಾ ಇಲ್ಲ, ಕೆಲವೊಂದು ಆಧಾರ್ ಲಿಂಕ್ ಆಗಿರೋದಿಲ್ಲ, ಇಂಥ ಎಲ್ಲ ಸಮಸ್ಯೆಗಳೆಲ್ಲ ಇರ್ತವೆ. ಮತ್ತೆ ಈಗ ನೀವು ಇಲ್ಲಿ ನಮಗೆ ಅರ್ಜಿ ಕೊಡ್ಬೋದು, ಯಾರ್ಯಾರು ಪಿಂಚಣಿ ಮಾಡಿಸಿರೋದಿಲ್ಲೋ ಅವರೆಲ್ಲ ಒಂದು ಈ ಒಂದು ಪಿಂಚಣಿ ನೀವು ಮಾಡಿಸ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಸಹ ನೀಡಬಹುದು. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಅದಾಲತನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಕಂದಾಯ ಅದಾಲತ್ಗೆ ಸಂಬಂಧಪಟ್ಟಂತೆ ತಹಸೀಲ್ದಾರ ಹಂತದಲ್ಲಿ ಯಾವುದು ಕ್ಲಿಯರ್ ಆಗುತ್ತೋ ಅಂಥವು ಮಾತ್ರ ಈ ಒಂದು ಅರ್ಜಿಗಳನ್ನು ಇಲ್ಲಿ ನೀವು ಸಹ ಪೌತಿ ವರ್ಷ ಖಾತೆಗಾಗಲಿ ಮತ್ತೆ ಪಾಣಿ ತಿದ್ದುಪಡಿ ಯಾವುದಾದ್ರೂ ಇದ್ರೆ ಅರ್ಜಿಗಳನ್ನು ನೀಡಬಹುದು. ಹಾಗೂ ಈ ಕಂದಾಯ ಪಿಂಚಣಿ ಅದಾಲತಲ್ಲಿ ಯಾವುದೇ ಒಂದು ರೀತಿಯಾದಂಥ ಮಧ್ಯವರ್ತಿಗಳ ಹಾವಳಿಯನ್ನು ನಾವು ತಪ್ಪಿಸ್ಬೇಕು, ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪಿಂಚಣಿ ಅದಾಲತನ್ನು ಈ ದಿನ ನಾವು ಹಮ್ಮಿಕೊಳ್ತೀವಿ. ಪ್ರತಿ ತಿಂಗಳು ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ನಾವು ಈ ಒಂದು ಪಿಂಚಣಿ ಅದಾಲತನ್ನು ನಡೆಸ್ತಾ ಇದ್ದೀವಿ. ಇದನ್ನು ಇನ್ನೂ ಹೆಚ್ಚು ಜನ ಭಾಗವಹಿಸಿ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಇನ್ನು ಕಸಬ ಹೋಬಳಿಯಾದ್ಯಂತ ಸಂಧ್ಯ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಅಂಗವಿಕಲ ಯೋಜನೆಗಳಿಗೆ ಸಂಬಂಧಿಸಿದ ಆದೇಶ ಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಪಿಂಚಣಿ ಮತ್ತು ಕಂದಾಯ ಹಾದಲತ್ಗಳನ್ನು ಪ್ರತಿ ತಿಂಗಳಿನ ಕೊನೆಯ ಶನಿವಾರದಂದು ಆಯ್ದ ಹಳ್ಳಿಗಳಲ್ಲಿ ಕಂದಾಯ ಇಲಾಖೆ ನಿರ್ವಹಿಸಿದ್ದು ಅಲ್ಲಿಯೂ ಸಹ ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕೆಂದರು. ಉಪತಹಶೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ಕಂದಾಯ ಇಲಾಖೆ ವತಿಯಿಂದ ಕಳೆದ ಕೆಲ ದಿನಗಳ ಹಿಂದೆ ತಾಲೂಕಿನ ಹಿರೇಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಂಡು ಸಂಧ್ಯ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಅಂಗವಿಕಲ ಯೋಜನೆಗಳಿಗೆ ಸಂಬಂಧಿಸಿದ ಆದೇಶ ಪತ್ರಗಳನ್ನು ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸದ ಕೂಡಲೇ ನೀಡಲಾಯಿತು. ಅದೇ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಮ್ಮಿಕೊಳ್ಳಲಿದ್ದೇವೆಂದರು. ನಮ್ಮನ್ನೇ ನಿಮ್ಮೂರಲ್ಲಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾನೆ, ಗ್ರಾಮ ಸಹಾಯಕ ಇರ್ತಾನೆ, ಅವ್ರ ಮೂಲಕ ನೀವು ನಿಮ್ಮ ಸಮಸ್ಯೆ ಏನಿದ್ರು ನೇರವಾಗಿ ಹೇಳಿದ್ರೆ ನಿಮ್ಮ ಸಮಸ್ಯೆ ಸ್ಥಳದಲ್ಲೇ ಎಲ್ಲ ಇತ್ಯರ್ಥ ಆಗುತ್ತೆ. ಇಲ್ಲೇನಾಗ್ತಾ ಇದೆ ಅಂದ್ರೆ ಪ್ರತಿ ಹಳ್ಳಿನಲ್ಲೂ ಮಧ್ಯವರ್ತಿಗಳ ಮೂಲಕನೇ ಎಲ್ಲ ನಿಮ್ ಕೆಲಸಗಳು ಆಗ್ತಾ ಇದಾವೆ. ಒಂದೇದು ಅವ ಮಧ್ಯವರ್ತಿಗಳಿಗೆ ಒಬ್ಬೊಬ್ರು 5,000 10,000 ಹಿಂಗ್ ತಗೊಂಡು ನಿಮ್ಮನ್ನ ರಕ್ತ ಹಿಂಡ್ತಾ ಇದಾರೆ. ನಾವಲ್ಲ, ನಾವ್ ಯಾರು ಅಧಿಕಾರಿಗಳು ಯಾರು ಲಂಚ ಮುಕ್ತ ಮಾಡ್ಬೇಕು ಅಂತಾನೆ ಪ್ರತಿ ಹಳ್ಳಿನಲ್ಲೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೋಬೇಕು ಅಂತ ನಿಮ್ಮ ಊರಿಗೆ ಬಂದು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇದರಂತೆ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇರೋದ್ರಿಂದ ಈಗ ಪಿಂಚಣಿ ಅದಾಲತ್ತು ನಿಮ್ಗೆ ನಿಮ್ಗೆ ನೇರವಾಗಿ ಬಂದು ನಾವು ಕೊಡ್ತಾ ಇದೀವಿ. ಇದ್ರಲ್ಲಿ ಏನಾದ್ರೂ ತಪ್ಪು ನಮ್ ಪೆನ್ಷನ್ ಬರ್ತಾ ಇಲ್ಲ ಅಂದ್ರೆ ಅಲ್ಲೇ ಒಂದ್ ಡೇಟ್ ಇರ್ತದೆ, ಈ ಡೇಟ್ ಇಂದ ನಿಮ್ಗೆ ಪೆನ್ಷನ್ ಬರ್ತದೆ ಅಂತ. ಆ ಡೇಟ್ ಆದ ನಂತರ ಬರ್ಲಿಲ್ಲ ಅಂದ್ರೆ ನೇರವಾಗಿ ಬಂದು ನಮ್ ಸಂಪರ್ಕ ಮಾಡಿದ್ರೆ ನಾವೇ ನಿಮ್ಮನ್ನ ಇದ್ರಲ್ಲಿ ಟ್ರೆಸರಿನಲ್ಲಿ ಹೋಗಿ ವಿಚಾರಿಸಿ ಯಾವ ಡೇಟ್ ಇಂದ ನಿಮಗೆ ಹಣ ಬಿಡುಗಡೆ ಆಗುತ್ತೆ, ನಿಮ್ಮ ಅಕೌಂಟ್ ಯಾವ ಅಕೌಂಟ್ ಹೋಗಿ ಸೇರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲೇ ಮಾಹಿತಿ ತಗೊಂಡು ನಿಮ್ಗೆ ಸ್ಥಳದಲ್ಲೇ ಎಲ್ಲ ಇದನ್ನ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಮಾಡಿಕೆರೆ ಗ್ರಾಮಸ್ಥರು ಹಾಗೂ ಕಂದಾಯ ವೃತ್ತ ನಿರೀಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ ಆಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.